ಕೃಷಿಕರ ಆರ್ಥಿಕ ಸಬಲೀಕರಣಕ್ಕೆ ಪೂರಕವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನೇಕ ರೈತ ಸ್ನೇಹಿ ಯೋಜನೆಗಳನ್ನು ಜಾರಿಗೆ ತಂದಿವೆ. ರಾಜ್ಯ ಸರ್ಕಾರದ ಪರಿಸರ ಜೀವಿ ವೈವಿಧ್ಯ ಹಾಗೂ ಅರಣ್ಯ ಇಲಾಖೆಯ ಸಾಮಾಜಿಕ ಅರಣ್ಯ ವಿಭಾಗ ರಾಷ್ಟ್ರೀಯ ಬ್ಯಾಂಬೂ ಮಿಷನ್ ಯೋಜನೆಯಡಿ ರೈತರಿಗೆ ಬಿದಿರಿನ ಅಂಗಾಂಶಗಳನ್ನು ಉಚಿತವಾಗಿ ನೀಡಿ ಹೊಲಗದ್ದೆಗಳಲ್ಲಿ ಬೆಳೆಯಲು ಸಹಕರಿಸುತ್ತಿದೆ. ಶಿವಮೊಗ್ಗ ಜಿಲ್ಲೆಯ ಹಲವು ರೈತರು ಈ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ 61,681 ಬಿದಿರು ಗಿಡಗಳನ್ನು ರೈತರಿಗೆ ನೀಡಲಾಗಿದ್ದು ಬೆಳೆದ ಬಿದಿರಿಗೆ ಮಾರುಕಟ್ಟೆ ಒದಗಿಸಲು ಸರ್ಕಾರ ಯೋಜನೆ ರೂಪಿಸುತ್ತಿದೆ. ಬಹುಪಯೋಗಿ ಬೆಳೆಯಾದ ಬಿದಿರು ಕಾಗದ ಊದುಕಡ್ಡಿ ತಯಾರಿಕೆ ಕಲಾಕೃತಿಗಳ ನಿರ್ಮಾಣಕ್ಕೆ ಹೆಸರಾಗಿದೆ. ಇಲ್ಲಿನ ಬಿದಿರು ಕಲಾಕೃತಿಗಳು ಹೊರದೇಶಗಳಲ್ಲೂ ಬೇಡಿಕೆ ಹೊಂದಿವೆ. ಇದೀಗ ಸರ್ಕಾರವೇ ಈ ಬೆಳೆಗೆ ಅಗತ್ಯ ಪ್ರೋತ್ಸಾಹ ನೀಡುತ್ತಿರುವುದು ವಿಶೇಷವಾಗಿದೆ. ಈ ಕುರಿತು ಕೃಷಿಕ ಡಾಕ್ಟರ್ ಎಸ್ ಆರ್ ಕುಲಕರ್ಣಿ, ತಮ್ಮ 3 ಎಕರೆ ಜಮೀನಿನಲ್ಲಿ 1,000 ಬಿದಿರು ಅಂಗಾಂಶಗಳನ್ನು ನೆಡಲಾಗಿದ್ದು ಅರಣ್ಯ ಇಲಾಖೆ ಅಗತ್ಯ ಪ್ರೋತ್ಸಾಹ ನೀಡುತ್ತಿದೆ ಎಂದರು. ಅನಿವಾರ್ಯಗಳನ್ನು ಅಡೆತಡೆಗಳನ್ನು ತಡೆದು ಸರಳಗೊಳಿಸಿರುವುದರಿಂದ ರೈತರು ಈ ಉತ್ಕೃಷ್ಟ ಯೋಜನೆಯನ್ನು ಉಪಯೋಗಿಸಿಕೊಂಡು ಬಿದಿರಿನ ಬಹುಮುಖ ಉಪಯೋಗಗಳಿಗೆ ಸಹಕಾರಿಯಾಗಿ ಮಾಡಬಹುದು. ನಮ್ಮ ಈ ಕೃಷಿ ಕೃಷಿಕ ಯೋಗೇಶ್ ನಾಯ್ಕ ರೈತರಿಗೆ ಆದಾಯ ತಂದು ಕೊಡುವ ಈ ಯೋಜನೆ ಹಲವರಿಗೆ ವರದಾನವಾಗಿದೆ ಎಂದು ತಿಳಿಸಿದರು. ಕೃಷಿಯಲ್ಲೇ ಒಳ್ಳೆಯ ಉತ್ತಮವಾದ ಕೃಷಿ ಪದ್ಧತಿಯನ್ನು ಇದನ್ನು ತಂದಿದ್ದಾರೆ. ಇದರಿಂದ ನಮಗೆ ಒಳ್ಳೆಯ ಆದಾಯವೂ ಬರುತ್ತದೆ. ಅದೇ ರೀತಿಯಲ್ಲಿ ನಮಗೆ ಒಳ್ಳೆಯ ಅನುಕೂಲವಾದ ರೀತಿಯಲ್ಲಿ ಇದರಿಂದ ಪೇಪರ್ ಬೆಳೆಸಬಹುದು, ಆಮೇಲೆ ಬಳಸಬಹುದು, ಆಮೇಲೆ ಉದ್ದನ ಕಡ್ಡಿ ಇತರೆ ಚಟುವಟಿಕೆಗೆ ನಮಗೆ ಉತ್ತಮವಾದ ಅವಕಾಶ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ಸಮಾಜ ಅರಣ್ಯ ಇಲಾಖೆ ಅರಣ್ಯ ಪರಿವೀಕ್ಷಕ ಹರ್ಷ, ರೈತರು ತಮ್ಮ ಗದ್ದೆಗಳ ಬದುಗಳಲ್ಲಿ ವಿಶೇಷವಾಗಿ ಬಿದಿರು ಸಸಿಗಳನ್ನು ನೆಡುತ್ತಿರುವುದು ಜಮೀನು ಗಡಿ ಗುರುತು ಮಾಡಲು ಅನುಕೂಲವಾಗಿದೆ ಎಂದರು. ತಮ್ಮ ಗದ್ದೆಯ ಬದುಗಳಲ್ಲಿ ಆಗ್ತಾ ಇದ್ದಾರೆ, ಸುಮಾರು 1,000 ಗಿಡಗಳನ್ನೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಇದರಿಂದ ತುಂಬಾ ಉಪಯೋಗ ಇದೆ. ಸಸಿಗಳನ್ನು ಶಿಕಾರಿಪುರ ವಲಯ ಅರಣ್ಯಾಧಿಕಾರಿ ಪವನ್ ಕುಮಾರ್, ಜಿಲ್ಲೆಯಾದ್ಯಂತ ಯೋಜನೆ ಜಾರಿಯಲ್ಲಿದ್ದು ರೈತರಿಗೆ ಪ್ರೋತ್ಸಾಹ ಧನ ನೀಡಲಾಗುತ್ತಿದೆ. ಮುಂಬರುವ ದಿನಗಳಲ್ಲಿ ಬಿದಿರು ಮಾರುಕಟ್ಟೆ ನಿರ್ಮಿಸುವ ಯೋಜನೆಯೂ ಇದೆ ಎಂದರು. ರೈತರಿಗೆ ವಿತರಣೆ ಮಾಡಿದ್ದೇವೆ. ಹೆಕ್ಟೇರಿಗೆ 50,000 ನಾವು ಅವರಿಗೆ ಸಹಾಯಧನವನ್ನು ನೀಡ್ತಾ ಇದ್ದೇವೆ. ಮುಂದಿನ 3 ವರ್ಷಗಳಲ್ಲಿ ಬದುಕುಳಿದ ಸಸಿಗಳ ಆಧಾರದ ಮೇಲೆ ನಾವು ಅವರಿಗೆ ಸಹಾಯಧನವನ್ನು ಅವರ ಖಾತೆಗೆ ನೇರವಾಗಿ ಜಮೆ ಮಾಡುವ ಒಂದು ಯೋಜನೆಯನ್ನು ಸರ್ಕಾರ ಹೊಂದಿದೆ.